Hi friends, welcome to my channel. Nanima Jeevan. Friends, ivattu nam video alli EPFO PF latest update e-nomini hege madodu anta nodana. Banni ee video nan complete information kodthe nimge thumba useful agirutte video end gante nodi. ಈ ವಿಡಿಯೋಲಿ ನಾನು ತುಂಬ ಸಿಂಪಲಾಗಿ ಶಾರ್ಟಾಗಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಒಂದು ಗಂಟೆ ನೋಡಿ. ಸೊ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಸೊ ಇದರಲ್ಲಿ ಈ ನಾಮಿನಿ ನಾವು ಆ್ಯಡ್ ಮಾಡಬೇಕಂದ್ರೆ ಸೊ ಏನೇನು ಬೇಕಂದರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು ಲಿಂಕ್ ಆಗಿರಬೇಕಾಗತ್ತೆ. ಸೊ ಅದೇ ಥರ ಏನಂದರೆ ಡೇಟ್ ಆಫ್ ಬರ್ತು, ಜೆಂಡರು ಏನು ಮಿಸ್ ಮ್ಯಾಚ್ ಇರಬಾರ್ದು. ಅದೇ ಥರ ನೀವಿನ್ನ ನಿಮ್ಮ ಅಡ್ರೆಸ್ ಕೊಟ್ಟಿಲ್ಲ ಅಂದರೆ ಅಡ್ರೆಸ್ ಫಿಲ್ ಮಾಡಬೇಕಾಗತ್ತೆ. ಅದೇ ಥರ ಪ್ರೊಫೈಲಲ್ಲಿ ನಿಮ್ಮ ಫೋಟೋ ಸೆಟ್ ಮಾಡಿರಬೇಕಾಗತ್ತೆ. ಸೊ ಇದಾದಮೇಲೆ ಏನಂದರೆ ಗೂಗಲ್ ಕ್ರೋಮ್ ಇಲ್ಲ ಗೂಗಲ್ಗೆ ಹೋಗ್ಬಿಟ್ಟು ನೀವು ಯು ಎ ಎನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಮೆಂಬರ್ ಐಡಿ ಅಂತ ಅದಕ್ಕೆ ಕ್ಲಿಕ್ ಮಾಡಿ, ಆದಮೇಲೆ 3 ಡಾಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ ಇಟ್ಕೊಳ್ಳಿ. ಸೊ ಅದಾದಮೇಲೆ ಏನಂದರೆ ನಿಮ್ಮ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಎರಡೂ ಕೊಟ್ಬಿಟ್ಟು ಲಾಗಿನ್ ಆಗಿ. ಸೊ ಅದಾದಮೇಲೆ ಥರ್ಡ್ ಆಪ್ಷನ್ ಮ್ಯಾನೇಜ್ ಅಂತ ಇದೆಯಲ್ಲ ಅದ್ರ ಕ್ಲಿಕ್ ಮಾಡಿದರೆ ಈ ನಾಮಿನಿ ಅಂತ ಆಪ್ಷನ್ ಬರುತ್ತೆ. ನಾನು ತುಂಬ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಏನಕ್ಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಈ ನಾಮಿನಿ ಅಂತ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇನ್ನು ಪ್ರೊಫೈಲಲ್ಲಿ ಫೋಟೋ ಕೊಟ್ಟಿಲ್ಲ ಅಂತ. ಸೊ ಮೊದಲು ನೀವು ವ್ಯೂಗೆ ಹೋಗ್ಬಿಟ್ಟು ಪ್ರೊಫೈಲ್ಗೆ ಹೋಗ್ಬಿಟ್ಟು ನಿಮ್ಮ ಫೋಟೋ ಕೊಡಬೇಕಾಗತ್ತೆ. ಸೊ ಅದರಲ್ಲಿ ಚೇಂಜ್ ಫೋಟೋ ಅಂತ ಆಪ್ಷನ್ ಇದೆ ಅಲ್ವಾ, ಅದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ ಕೊಡಬೇಕಾಗತ್ತೆ. ಸೊ ಈ ಫೋಟೋ ಏನಂದರೆ 100 KB ಒಳಗಡೆ ಇರಬೇಕಾಗತ್ತೆ. ಸೊ 3.5 ಇಂದ 4.5 ಸೆಂಟಿಮೀಟರ್ಸಲ್ಲಿ ಇರಬೇಕಾಗತ್ತೆ. 80% ಬಂದು ಫೋಟೋ ಕ್ಲಿಯರಾಗಿ ಕಾಣಿಸ್ಬೇಕಾಗತ್ತೆ. ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಇರುತ್ತೆ. ಸೊ ಇದರಲ್ಲಿ ನೀವು ಆಲ್ರೆಡಿ 100 KB ಒಳಗಡೆ ನೀವೇನಾದರೆ ಫೋಟೋ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದೇ ಹೇಗೆ ರೆಡಿ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಅದಕ್ಕೋಸ್ಕರ. ಸೊ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಫೋಟೋ ಕೊಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ ಡೌನಲ್ಲಿ ಡ್ರ್ಯಾಗ್ ಆಪ್ಷನ್ ಇದೆಲ್ವಾ, ಡ್ರ್ಯಾಗ್ ಮಾಡಿಕೊಂಡು ನೀವು ಸೆಟ್ ಮಾಡ್ಕೋಬೋದು. ಸೊ ಅದರಲ್ಲಿ ನೀವು ಕರೆಕ್ಟಾಗಿ ಫೋಟೋ ಕೊಟ್ಬಿಟ್ಟು ಪ್ರಿವ್ಯೂ ಅಂತ ಆಪ್ಷನ್ ಇದ್ರಲ್ಲ ಅದು ಕ್ಲಿಕ್ ಮಾಡಿದರೆ ಸೊ ಈ ಥರ ಸೇವ್ ಅಂತ ಆಪ್ಷನ್ ಬಂದಿರುತ್ತೆ. ಸೇವ್ ಕೊಟ್ಕೊಳ್ಳಿ. ಅದರಲ್ಲಿ ಸೇವ್ ಕೊಟ್ಟಾದಮೇಲೆ ನೆಕ್ಸ್ಟ್ ಏನಾದರೂ ನಿಮಗೆ ಅಲ್ಲಿ ಚೇಂಜಸ್ ಬೇಕಾದರೆ ಅದು ಸಜೆಸ್ಟ್ ಮಾಡುತ್ತೆ. ಏನಂದರೆ ಪಕ್ಕ ಇದ್ದರೆ ಮಾತ್ರ ನೀವು ಈ ನಾಮಿನಿ ಮಾಡೋಕ್ಕಾಗೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಸೊ ಸೇವ್ ಆದಮೇಲೆ ಸೆಕೆಂಡ್ ಮತ್ತೆ ನೀವು ಅದೇ ಮ್ಯಾನೇಜ್ಗೆ ಹೋಗ್ಬಿಟ್ಟು ಈ ನಾಮಿನಿ ಅಂತ ಆಪ್ಷನ್ ಇದೆಲ್ವಾ, ಈ ನಾಮಿನಿ ಆಪ್ಷನ್ಗೆ ಹೋಗ್ಬಿಡಿ. ಸೊ ಈ ನಾಮಿನಿ ಆಪ್ಷನ್ಗೆ ಹೋದರೆ ಇಲ್ಲಿ ಏನಂದರೆ ಸೆಕೆಂಡು ಅಡ್ರೆಸ್ ಕೊಟ್ಟಿಲ್ಲ ನಾನು, ಪ್ರೆಸೆಂಟ್ ಅಡ್ರೆಸ್ಸು ಅದೇ ಥರ ಪರ್ಮನೆಂಟ್ ಅಡ್ರೆಸ್ ಎರಡು ಅಡ್ರೆಸ್ಸು ಕೊಟ್ಟಿಲ್ಲ ನಾನು. ಸೊ ಆಲ್ರೆಡಿ ನೀವು ಫಿಲ್ ಆಗಿದ್ದರೆ ಓಕೆ, ಫಿಲ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಅದು ಫಿಲ್ ಆದರೆ ಮಾತ್ರ ನೆಕ್ಸ್ಟ್ ಪೇಜ್ಗೆ ಹೋಗೋದು. ಸೊ ಅದರಿಂದ ನೀವೇನಂದರೆ ಮತ್ತೆ ನೀವು ವ್ಯೂ ಹೋಗ್ಬಿಟ್ಟು ಪ್ರೊಫೈಲಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸು ಅದೇ ಥರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಎರಡು ಅಡ್ರೆಸ್ಸು ಕೊಡಬೇಕಾಗತ್ತೆ. ಸೊ ನಾನು ನೀವು ಕೊಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಾಂದರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗಲ್ಲ. ಸೊ ನೀವೇನಂದರೆ ಮತ್ತೆ ಹೋಗ್ಬಿಟ್ಟು ಕೊಡಲೇಬೇಕಾಗತ್ತೆ. ಸೊ ಪ್ರೊಫೈಲ್ ಹೋಗ್ಬಿಟ್ಟು ಯುವಲಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಡೌನಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ಸು ಅದೇ ಥರ ಪ್ರೆಸೆಂಟ್ ಅಡ್ರೆಸ್ಸು ಎರಡು ಆಪ್ಷನ್ಸು ಕೊಡಿ ನೀವು. ಸೊ ಫಸ್ಟ್ ನಿಮಗೆ ಪರ್ಮನೆಂಟ್ ಅಡ್ರೆಸ್ಸು, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕೊಟ್ಬಿಡಿ. ಅಡ್ರೆಸ್ಸು ಅಡ್ರೆಸ್ ಲೈನು ಸಿಟಿ ಸ್ಟೇಟ್ ಮತ್ತು ಪಿನ್ ಕೋಡ್ ಇದೆಲ್ಲ ಕೇಳುತ್ತೆ. ಸೊ ಬೇರೆ ಬೇರೆ ಇದ್ರೂ ಪರವಾಗಿಲ್ಲ, ಇಲ್ಲ ಸೇಮ್ ಇದ್ರೂ ಪರವಾಗಿಲ್ಲ, ನಿಮ್ಮ ಎರಡು ಅಡ್ರೆಸ್ ಮಾತ್ರ ಡೆಫಿನೆಟ್ಲಿ ಕೊಡಲೇಬೇಕಾಗತ್ತೆ ನೀವು. ಸೊ ನಾನೆಲ್ಲ ಫಸ್ಟ್ ನಾನು ಪರ್ಮನೆಂಟ್ ಅಡ್ರೆಸ್ ಕೊಟ್ಬಿಟ್ಟಿದ್ದೀನಿ. ಸೊ ಆದಮೇಲೆ ಏನಂದರೆ ನಾನು ಕರೆಂಟ್ ಅಡ್ರೆಸ್ ಕೊಡ್ತಾಯಿದ್ದೀನಿ, ನಂದು ಬೇರೆ ಬೇರೆ ಅಡ್ರೆಸ್ ಏನಂದು. ಫಸ್ಟ್ ಸಪೋಸ್ ನಿಮ್ಮದು ಸೇಮ್ ಅಡ್ರೆಸ್ ಹಾಕಿದರೆ ನೀವು ಡೌನ್ಗೆ ಹೋಗ್ಬಿಟ್ಟು ಸೇಮ್ ಅಡ್ರೆಸ್ ಅಂತ ಬಾಕ್ಸ್ ಇರುತ್ತೆ, ಅದು ಬಾಕ್ಸಲ್ಲಿ ಕೊಟ್ಟರೆ ಸಾಕು ಒಂದೇ ಅಡ್ರೆಸ್ ಎರಡಕ್ಕೂ ಫಿಲ್ ಆಗುತ್ತೆ. ಸೊ ಬೇರೆ ಬೇರೆ ಆದರೆ ಮಾತ್ರ ನೀವು ಡೆಫಿನೆಟ್ಲಿ ಎರಡು ಟೈಪ್ ಮಾಡಬೇಕಾಗತ್ತೆ. ಸೊ ನಾನು ಎರಡು ಬೇರೆ ಬೇರೆ, ಅದರಿಂದ ನಾವು ಬೇರೆ ಬೇರೆ ಅಡ್ರೆಸ್ ಟೈಪ್ ಮಾಡ್ತಾಯಿದ್ದೀನಿ. ಸೊ ಬೇರೆ ಬೇರೆ ಅಡ್ರೆಸ್ ಇದ್ರೂ ಏನು ಇಶ್ಯೂ ಇಲ್ಲ, ಇಲ್ಲ ಒಂದೇ ಅಡ್ರೆಸ್ ಇದ್ರೂ ಏನು ಇಶ್ಯೂ ಇಲ್ಲ. ಸೊ ನಾನು ಕೊಟ್ಬಿಟ್ಟು ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಆಪ್ಷನ್ ಕೊಡ್ತಾಯಿದ್ದೀನಿ ನಾನು. ಸೇವ್ ಅಂತ ಆಪ್ಷನ್ ಕೊಟ್ಟರೆ ಸೇವ್ ಆಗಿಬಿಡುತ್ತೆ. ಸೊ ಅದರಲ್ಲಿ ನಿಮಗೇನೆಂದರೆ ಪೇಜ್ ರಿಫ್ರೆಶ್ ಮಾಡಿದರೆ ಎರಡು ಅಡ್ರೆಸ್ ಬಂದುಬಿಡುತ್ತೆ. ಸೊ ಇಷ್ಟೇ. ಸೊ ಇದಾದಮೇಲೆ ಏನಂದರೆ
ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ಹ್ಯಾವ್ ಎ ಫ್ಯಾಮಿಲಿ ಅಂತ ಕೇಳುತ್ತೆ. ಸೊ ನಾವು ಈ ನಾಮಿನಿ ಕೊಡ್ತಾ ಇದ್ದೀವಿ ಅಂದರೆ ಫ್ಯಾಮಿಲಿಗೆ ನಮ್ಮ ಅಮೌಂಟ್ ಹೋಗಬೇಕು ಅಂತಲೇ. ಸೊ ಎಸ್ ಅಂತ ಕೊಟ್ಬಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಕೊಟ್ಬಿಡಿ. ಸೊ ಅದರಲ್ಲಿ ಅಂದರೆ ಮೊದಲು ನೀವು ಆಧಾರ್ ಕಾರ್ಡ್ ಡೀಟೇಲ್ಸು, ಅವ್ರ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಸೊ ನಿಮಗೆ ಏನು ರಿಲೇಷನ್ಶಿಪ್ ಆಗಬೇಕು ಅವರು, ಅದು ವೈಫಾ, ಹಸ್ಬೆಂಡಾ, ಇಲ್ಲಾಂದರೆ ಸಣ್ಣ ಫಾದರ್ ಈ ಥರ. ಸೊ ಈ ನಾಲ್ಕು ನೀವು ಫಿಲ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟಾಗಿ ಫಿಲ್ ಮಾಡ್ತಿಲ್ಲ, ಜಸ್ಟ್ ತೋರಿಸಿದ್ದೀನಿ ಅಷ್ಟೇ. ನೀವು ಫಿಲ್ ಮಾಡ್ಕೊಳ್ಳಿ, ಆದಮೇಲೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಕೊಟ್ಬಿಡಿ, ಅಡ್ರೆಸ್ಸು ಕೊಟ್ಬಿಡಿ. ಸೊ ಅವ್ರ ಬ್ಯಾಂಕ್ ಡೀಟೇಲ್ಸು, ಅಡ್ರೆಸ್ ಎರಡು ಕೊಡಬೇಕಾಗತ್ತೆ. ಆದಮೇಲೆ ಫೋಟೋ, ಫೋಟೋ ಸೇಮ್ ಅದೇ ಥರ. ಮೊದಲೇ ನೀವು ನಿಮ್ಮ ಪ್ರೊಫೈಲ್ ಪಿಕ್ ಕೊಡೋವಾಗ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು ಸೇಮ್ ಅದೇ ಥರ. 100 KB ಒಳಗಡೆ ಇರಬೇಕು, 80% ಫೋಟೋ ಕಾಣಿಸ್ಬೇಕು, 3.5 cm 4.5 cm ಒಳಗಡೆ ಇರಬೇಕು. ಇದ್ಮೇಲೆ ನೀವು ಫೋಟೋ ಕೊಟ್ಬಿಟ್ಟು, ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟಾದಮೇಲೆ ಐ ಎಗ್ರಿ ಆಪ್ಷನ್ ಇದೆ ಅಲ್ವಾ, ಅದು ಕೊಟ್ಬಿಟ್ಟು ಸೇವ್ ಅಂತ ಆಪ್ಷನ್ ಕೊಡಿ. ಸೊ ಇದರಲ್ಲಿ ಆಧಾರಲ್ಲಿ ಏನಿದೆಯೋ ಸೇಮ್ ಅದೇ ಡೀಟೇಲ್ಸ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ನೇಮಲ್ಲಿ ಒಂದೇ ಒಂದು ಲೆಟರ್ ಮಾತ್ರ ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ, ಅದರಿಂದ ಸೇವ್ ಆಗಿಲ್ಲ. ಸೊ ಅದರಿಂದ ಸೇಮ್ ಯಾವ ಥರ ನಿಮ್ಮ ಆಧಾರಲ್ಲಿ ಇದೆಯೋ ಅದೇ ಥರ ಇರಬೇಕಾಗತ್ತೆ, ಇಲ್ಲಾಂದರೆ ಸೇವ್ ಆಗಲ್ಲ. ಸೊ ನಾನೇನಂದರೆ ನಮ್ಮ ನೇಮಲ್ಲಿ, ನಾನು ಕೊಟ್ಟಿರೋ ನೇಮಲ್ಲಿ ಮಿಸ್ಟೇಕ್ ಇತ್ತು. ಸೊ ಈಗ ನೇಮ್ ನಾನು ಚೇಂಜ್ ಮಾಡಿಬಿಟ್ಟು ಮತ್ತೆ ಸೇವ್ ಕೊಟ್ಟಿದ್ದೀನಿ, ಈಗ ಸೇವ್ ಆಗುತ್ತೆ ನೋಡಿ. ಸೊ ಏನಂದರೆ ಕರೆಕ್ಟಾಗಿ ಮಾನಿಟರ್ ಮಾಡ್ತಾರೆ, ಏನೇ ಚಿಕ್ಕ ಡಿಫ್ರೆನ್ಸ್ ಇದ್ರೇನು ಸೇವ್ ಆಗಲ್ಲ. ಅಡ್ರೆಸ್ಸಲ್ಲಿ ಇಶ್ಯೂ ಇದೆ ಪರವಾಗಿಲ್ಲ, ಬಟ್ ನೇಮ್ ಡೇಟ್ ಆಫ್ ಬರ್ತ್ ಇಶ್ಯೂ ಇರಬಾರ್ದು ಸೇವ್ ಆದಮೇಲೆ. ಸೊ ಇಲ್ಲೇನಂದರೆ ಶೇರ್ ಎಷ್ಟು ಶೇರ್ ಕೊಡಬೇಕು ಅಂತ ಕೇಳುತ್ತೆ ಸೆಕೆಂಡ್ ರೋ ಅಲ್ಲಿ. ನಾನು ಒಬ್ಬರೇ ಅದರಿಂದ 100 ಕೊಟ್ಟಿದ್ದೀನಿ, ನೀವು ಇಬ್ಬರು 3 ಜನ ಕೊಟ್ಟರೆ ಅದು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಬ್ಬರು ಅಂದರೆ 50-50% ಕೊಟ್ಬಿಟ್ಟು ಸೇವ್ ಕೊಡಬೇಕಾಗುತ್ತೆ. ಇಲ್ಲಿ 4 ಜನ ಅಂದರೆ 25% ಕೊಡ್ಬೋದು. ಸೊ ಅದಾದಮೇಲೆ ಅಷ್ಟು ಮಾಡಿದರೆ ಮಾತ್ರ ಈ ನಾಮಿನಿ ಆಗಲ್ಲ. ಸೊ ಆದಮೇಲೆ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ 3rd ಆಪ್ಷನ್ ಇದೆ ಅಲ್ವಾ, ಈ ಸೈನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರನೇ ಈ ನಾಮಿನಿ ಕಂಪ್ಲೀಟ್ ಆಗೋದು. ಸೊ ಈ ಸೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ಅಗ್ರಿ ಬಾಕ್ಸನ್ನು ಟಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಇಲ್ಲಾಂದರೆ ವರ್ಚುವಲ್ ಐ ಡಿ ಯಾವುದಾದ್ರು ಒಂದು ಕೇಳುತ್ತೆ. ಸೊ ಆಧಾರ್ ಕೋಡ್ ಕೊಡೋದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಆಧಾರ್ ನಂಬರ್ ಕೊಟ್ಬಿಡಿ, ಆಧಾರ್ ನಂಬರ್ ಕೊಟ್ಟಾದಮೇಲೆ ನಿಮ್ಮ ಆಧಾರ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ, ಒ ಟಿ ಪಿ ಹಾಕಿದರೆ ಸಾಕಷ್ಟೇ. ಸೊ ಅದರಿಂದ ನಿಮ್ಮ ಒ ಟಿ ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಖಂಡಿತ ಒಂದು ಲಿಂಕ್ ಆಗಿರಲೇಬೇಕು. ಸೊ ನೀವು ಆಧಾರ್ ನಂಬರ್ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಒ ಟಿ ಪಿ ಅಂತ ಕೊಟ್ಟಿದ್ರೆ ಈ ಥರ ಆಪ್ಷನ್, ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಆಟೋಮೆಟಿಕ್ ಒ ಟಿ ಪಿ ಹೋಗ್ಬಿಡತ್ತೆ. ಸೊ ಒ ಟಿ ಪಿ ನೀವು ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ರಿಫ್ರೆಶ್ ಆಗಿಬಿಟ್ಟು ನಿಮಗೆ ಫೈನಲ್ ಆಗಿ ಈ ನಾಮಿನಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಈ ಥರ ಬಂದಿದ್ದರೆ ಮಾತ್ರ ನಿಮಗೆ ಈ ನಾಮಿನಿ ಆಗಿರೋ ಥರ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್. ಸೊ ಏನೂ ಇದರಲ್ಲಿ ಡಿಫಿಕಲ್ಟಿ ಏನೂ ಇಲ್ಲ, ನೀವು ಟ್ರೈ ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಬಟ್ ನಿಮಗೆ ಆಲ್ರೆಡಿ EPFO ಬಗ್ಗೆ ಸ್ವಲ್ಪ ಆದರೂ ಗೊತ್ತಿರಬೇಕಾಗತ್ತೆ, ಅಷ್ಟೇ, ತುಂಬ ಸಿಂಪಲ್. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.